ಕ್ಯಾನ್ಸರ್ ಗೆ ಆನ್ಸರ್ ನ ಈ ಸಂಚಿಕೆಯಲ್ಲಿ ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿದ ಮೇಲೆ ಯಾವ 5 ತಪ್ಪುಗಳನ್ನು ನೀವು ಮಾಡಬಾರದು ಅನ್ನೋದನ್ನ ತಿಳ್ಕೊಳ್ತೀರಾ? ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ಕ್ಯಾನ್ಸರ್ ಗೆ ಆನ್ಸರ್ ನ ಈ ಸಂಚಿಕೆಗೆ ನಿಮಗೆಲ್ಲ ಸುಸ್ವಾಗತ. ನಮಸ್ತೆ, ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಾನು ಶಿವಮೊಗ್ಗದಲ್ಲಿ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕ್ಯಾನ್ಸರ್ ಗೆ ಆನ್ಸರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ನಿಮಗೆಲ್ಲ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿದ ಮೇಲೆ ಯಾವ 5 ತಪ್ಪುಗಳನ್ನು ನೀವು ಮಾಡಬಾರದು ಅನ್ನೋದನ್ನ ತಿಳ್ಕೊಳ್ತೀರಾ? ಕ್ಯಾನ್ಸರ್ ಟ್ರೀಟ್ಮೆಂಟ್ ಅನ್ನೋದು ಎಲ್ಲ ಈ ಪ್ರತಿಯೊಬ್ಬರಿಗೂ, ಬರೀ ಪೇಷಂಟ್ಸ್ ಅಷ್ಟೇ ಅಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ತುಂಬ ಬರ್ಡನ್ ಆಗುತ್ತೆ. ಅದು ಎಂಥ ನೆಗೆಟಿವ್ ಫೀಲಿಂಗ್ಸ್ ಕ್ರಿಯೇಟ್ ಮಾಡುತ್ತೆ ಅಂದರೆ ಆಘಾತದಿಂದ ಆಚೆಗೆ ಬರೋದು ತುಂಬ ಕಷ್ಟ. ಎಷ್ಟೋ ಪೇಷಂಟ್ಸು ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಅನೇಕ ತಪ್ಪುಗಳನ್ನು ಮಾಡ್ತಾರೆ ಮತ್ತು ಅದರಿಂದ ನೋವನ್ನು ಅನುಭವಿಸ್ತಾರೆ. ಸೊ ನಾನು ನಿಮಗೆ ಈ 5 ಮಿಸ್ಟೇಕ್ಸು, ಯೂಶಲಿ ಪೇಷಂಟ್ಸು ಏನು ಮಿಸ್ಟೇಕ್ ಮಾಡ್ತಾರೆ ಅದನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಮಿಸ್ಟೇಕ್ಸ್ನ ನೀವು ಅವಾಯ್ಡ್ ಮಾಡಿ ಮತ್ತು ಖುಷಿಯಾಗಿ, ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಖುಷಿಯಾಗಿ ಮತ್ತು ಸೇಫ್ ಆಗಿರಿ. ಮಿಸ್ಟೇಕ್ ನಂಬರ್ 1 ಏನಂದರೆ, ಎಷ್ಟೋ ಪೇಷಂಟ್ಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಮುಗಿಯುತ್ತೆ, ಯೂಶಲಿ ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ ಎಲ್ಲ ಮುಗಿಯುತ್ತೆ. ಅದಾದಮೇಲೆ ಅವರು ನಮಗೆ ಕ್ಯಾನ್ಸರ್ ಇದೆ ಅನ್ನೋದನ್ನೇ ಮರ್ತುಬಿಡ್ತಾರೆ. ಯೂಶಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ನಾವು ಎವ್ರಿ ಮಂತು ಅಥವಾ ಎವ್ರಿ 3 ಮಂತ್ಸು ಫಾಲೋ ಅಪ್ಗೆ ಅಂತ ಕರಿತಾ ಇರ್ತೀವಿ. ಅವರು ಫಾಲೋ ಅಪ್ಗೂ ಬರೋದಿಲ್ಲ, ಮತ್ತು ನಾವು ಟೆಸ್ಟ್ಗಳು ಹೇಳಿದ್ದು ಮಾಡೋದಿಲ್ಲ, ಟ್ರೀಟ್ಮೆಂಟ್ ಎಲ್ಲ ಮುಗೀತಲ್ಲ ಅಂತ ಮನೆ ಹೊರಟೋಗ್ಬಿಡ್ತಾರೆ. ನಮ್ಮ ಎಸ್ಪೆಷಲಿ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಈ ಥರ ಪ್ರಾಬ್ಲಮ್ಸ್ ಜಾಸ್ತಿ ಫೇಸ್ ಮಾಡ್ತೀವಿ. ಪೇಷಂಟ್ಸು ಮರ್ತೇ ಬಿಡ್ತಾರೆ, ಆಯ್ತಲ್ಲ ಟ್ರೀಟ್ಮೆಂಟ್ ಎಲ್ಲ ಮುಗೀತು ಅಂತ ಹೇಳಿದ್ರಲ್ಲ ಮತ್ತೆ ಬರೋದೇ ಇಲ್ಲ. ಸೊ ಎಷ್ಟೋ ಕ್ಯಾನ್ಸರ್ಗಳಲ್ಲಿ ಕ್ಯಾನ್ಸರ್ ಮತ್ತೆ ಚಿಗುರ್ಕೊಂಡು ಮರಿಕೊಳಿಸುವಂಥದ್ದು, ರಿಕರೆನ್ಸ್ ಅಥವಾ ರಿಲ್ಯಾಪ್ಸ್ ಅಂತ ಹೇಳ್ತೀವಿ, ಕ್ಯಾನ್ಸರ್ ಮತ್ತೆ ಚಿಗುರ್ಕೊಂಡು ಬರುವಂಥ ರಿಸ್ಕ್ ಇರುತ್ತೆ. ಅದಕ್ಕೆ ನಾವು ಎವ್ರಿ ಅದು ಪೀರಿಯಾಡಿಕ್ ಆಗಿ ನಾವು ಕರಿತಾ ಇರ್ತೀವಿ. 3 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಸ್ಕ್ಯಾನ್ಗಳಿರುತ್ತೆ. ಸೊ ಈ ಟೆಸ್ಟ್ಗಳೆಲ್ಲ ಮಾಡೋದ್ರಿಂದ ನಮಗೆ ಕ್ಯಾನ್ಸರ್ ಯಾವ ಕಂಟ್ರೋಲಲ್ಲಿ ಇದೆಯಾ, ಕ್ಯಾನ್ಸರು ಸಂಪೂರ್ಣವಾಗಿ ಕಂಟ್ರೋಲಲ್ಲಿ ಇದೆಯಾ, ಮುಂದೆ ಚಿಗುರ್ಕೊಂಡು ಬರೋವಂಥದ್ದು ಏನಾದ್ರೂ ರಿಸ್ಕ್ ಇದೆಯಾ ಅಂತ ಗೊತ್ತಾಗತ್ತೆ. ಸೊ ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಕ್ಯಾನ್ಸರ್ ಇತ್ತು ಅನ್ನೋದನ್ನೇ ಮರೆತ್ಬಿಡ್ಬೇಡಿ. ಫಾಲೋ ಅಪ್ಗೆ ರೆಗ್ಯುಲರ್ ಆಗಿ ಹೋಗ್ತಾ ಇರಿ. ಕೆಲವೊಮ್ಮೆ ಲೇಟ್ ಆಗಿಬಿಡುತ್ತೆ, ನಂಗೆ ಅರ್ಥ ಆಗುತ್ತೆ, ಕೆಲವೊಮ್ಮೆ ಲೇಟ್ ಆಗುತ್ತೆ, ಫಾಲೋ ಅಪ್ಗೆ ಬರೋಕ್ಕಾಗಲ್ಲ, ನೆಕ್ಸ್ಟ್ ಯಾವಾಗತ್ತೆ ಅಟ್ಲೀಸ್ಟು ಫಾಲೋ ಅಪ್ಪಲ್ಲೇ ಇರಿ, ಕ್ಯಾನ್ಸರ್ ಇತ್ತು ಅನ್ನೋದನ್ನೇ ಮರ್ತ್ಬಿಡ್ಬೇಡಿ. ಸೆಕೆಂಡ್ ಮಿಸ್ಟೇಕ್ ಏನಂದರೆ, ಅವ್ರಿಗೆ ಕ್ಯಾನ್ಸರ್ ಇತ್ತು ಅನ್ನೋದನ್ನ ಮರೆಯೋಕ್ಕೆ ಆಗಲ್ಲ. ಕೆಲವು ಅವರು ಪಾಸ್ಟಲ್ಲೇ ಅವರ ಹಳೇ ಟ್ರೀಟ್ಮೆಂಟ್ ಫೇಸಲ್ಲಿ ಏನೇನು ಪ್ರಾಬ್ಲಮ್ಸ್ ಅವ್ರು ಫೇಸ್ ಮಾಡಿರ್ತಾರೆ, ಕೆಲವ್ರಿಗೆ ಮನಸ್ಸಿಗೆ ತುಂಬ ಬೇಜಾರಾಗಿರುತ್ತೆ, ಡಿಪ್ರೆಷನ್ ಇರ್ಬೋದು, ಆ್ಯಂಗ್ಸೈಟಿ ಆತಂಕ ಇರ್ಬೋದು, ಎಲ್ಲ ಅವ್ರಿಗೆ ಯಾರೋ ಅವ್ರಿಗೆ ಕೀಳಾಗಿ ನೋಡಿರ್ತಾರೆ, ಅವ್ರನ್ನ ಕೆಟ್ಟದಾಗಿ ಟ್ರೀಟ್ ಮಾಡಿರ್ಬೋದು, ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ನೇಬರ್ಸು, ಏನೋ ಒಂದು ಕೆಟ್ಟ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿರುತ್ತೆ. ಆ ಫೇಸಿಂದ ಅವ್ರು ಆಚೆಗೆ ಬರಲ್ಲ, ಅದೇ ಯೋಚನೆ ಮಾಡ್ಕೊಳ್ಳೋದು. ಇದು ನಾವು ಈ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತೀವಿ. ಅಂದರೆ ಆ ಒಂದು ನೋವು, ಈ ಆಕ್ಸಿಡೆಂಟು ಎಲ್ಲ ಆದವ್ರಿಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಪೇಷಂಟ್ಸ್ಗೆ ಅವರು ಹಳೇದನ್ನೇ ಯೋಚನೆ ಮಾಡಿಕೊಂಡು, ಅಯ್ಯೋ ನನಗೆ ಹಿಂಗಾಗ್ಬಿಡ್ತಲ್ಲ, ನನಗೆಲ್ಲ ಈ ಥರ ಮಾಡಿಬಿಟ್ರಲ್ಲ ಅಂತ ಆ ಹಳೇದ್ರಲ್ಲೇ ಸ್ಟಕ್ ಆಗಿಬಿಟ್ಟಿರ್ತಾರೆ. ಅವರು ಟ್ರೀಟ್ಮೆಂಟ್ ಎಲ್ಲ ಮುಗಿದು ಚೆನ್ನಾಗಾದ್ಮೇಲೂ ಸಹ ಅವ್ರಿಗೆ ಅದೇ ನೆಗೆಟಿವ್ ಥಾಟ್ಸೇ ಬರ್ತಾ ಇರುತ್ತೆ, ಇದರಿಂದ ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೆ. ಸೊ ನಿಮ್ಗೆ ಆ ಥರ ಫೀಲಿಂಗ್ಸ್ ಇದ್ದರೆ, ಎಷ್ಟೋ ಸತಿ ಅವ್ರು ಬರ್ತಾ ಇರ್ತಾರೆ, ಪೇಷಂಟ್ಸು ನಮ್ಮ ಹತ್ರ ಫಾಲೋ ಅಪ್ಪಿಗೆ ಬರ್ತಾ ಇರ್ತಾರೆ, ಆದರೂ ಸಹ ಅವ್ರಿಗೆ ಹೇಳೋಕ್ಕೆ ಪಾಪ ಸಂಕೋಚ ಅಥವಾ ನಾಚಿಕೆ ಪಡ್ಕೋತಾರೆ, ಅಯ್ಯೋ ಇದನ್ನೆಲ್ಲ ಹೇಳಿದ್ರೆ ಡಾಕ್ಟ್ರು ಏನು ಅನ್ಕೋತಾರೋ ಅಂತ ಹೇಳೋದು ಇಲ್ಲ. ಅಟ್ಲೀಸ್ಟ್ ನೀವು ಫ್ಯಾಮಿಲಿ ಫ್ರೆಂಡ್ಸು ಯಾರು ಇದ್ದರೆ ಅವ್ರ ಹತ್ರ ಹೇಳ್ಕೊಳ್ಳಿ, ಮತ್ತು ನಿಮ್ಮ ಡಾಕ್ಟರ್ಸ್ ಹತ್ರನೂ ಡೆಫಿನೆಟ್ಟಾಗಿ ಅದನ್ನು ಹೇಳ್ಕೊಳ್ಳಿ. ಕೆಲವೊಮ್ಮೆ ಸಿಂಪಲ್ ಇಂಟರ್ವೆನ್ಷನ್ಸು ಅಂದರೆ ನಾವು ಕೌನ್ಸಿಲಿಂಗ್ ಮಾಡೋದ್ರಿಂದ ಅಥವಾ ಸೈಕ್ಯಾಟ್ರಿಕ್ ಕೆಲವು ಟ್ಯಾಬ್ಲೆಟ್ಸಿಂದ ಸಹ ಇಂಥ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ಬೋದಾಗಿರುತ್ತೆ. ಸೊ ನೆಗೆಟಿವ್ ಫೀಲಿಂಗ್ಸ್ನೇ ಇಟ್ಕೊಂಡು ಕೊರಗಬೇಡಿ. ಥರ್ಡ್ ಮಿಸ್ಟೇಕ್ ಏನಂದರೆ, ನಮಗೆ ಮುಂದೆ ಕ್ಯಾನ್ಸರ್ ಬರ್ಬೋದೇನೋ, ಬಂದುಬಿಟ್ರೆ ಏನು ಮಾಡೋದು ಅಂತ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು. ಅಂದರೆ ಕೆಲವು ಯೂಶಲಿ ಸ್ಟೇಜ್ 2 ಸ್ಟೇಜ್ 3 ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ನಾವು ಹೇಳಿರ್ತೀವಿ ಯೂಶಲಿ ಕ್ಯಾನ್ಸರ್ ಅರ್ಲಿ ಸ್ಟೇಜಸ್ಸು, 1st ಆ್ಯಂಡ್ 2nd ಸ್ಟೇಜಸ್ಸಲ್ಲಿ ಕ್ಯೂರ್ ಆಗುತ್ತೆ, 3rd ಸ್ಟೇಜಲ್ಲಿ ಮುಂದೆ ಮತ್ತೊಮ್ಮೆ ಬರ್ಬೋದೇನೋ ಅಂತ ನಾವು ಹೇಳಿರ್ತೀವಿ. ಸೊ ಅವರು ಇನ್ನೇನು ಬಂದೇ ಬಿಡ್ತು ಅನ್ನೋ ಥರ, ಅಂದರೆ ಈಗ ನಾವು ಪ್ರೆಸೆಂಟಲ್ಲಿ ಇರಬೇಕು,
ಇವತ್ತಿನ ದಿವಸ ನಾವು ಹೇಗಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಖುಷಿ ಇರಲಿ ನಿಮ್ಮ ಮನಸ್ಸಲ್ಲಿ, ಮುಂದೆ ಏನಾಗ್ಬೋದು, ಮತ್ತೆ ಚಿಗುರು ಬಿಡುತ್ತೇನೋ ಅನ್ನೋದು ಆಂಗ್ಸೈಟಿ ಇಟ್ಕೊಂಡಿರ್ತಾರೆ ತುಂಬ ಪೇಷಂಟ್ಸು. ಅವ್ರಿಗೆ ಏನು ಒಂದು ಸಣ್ಣ ಪುಟ್ಟ ಒಂದು ತಲೆನೋವು ಬಂದರೂ, ಒಂದು ಮೈಕೈ ನೋವು ಬಂದ್ರೂ ಸಹ ಅವರು ಓ ಕ್ಯಾನ್ಸರ್ ಮತ್ತೆ ಬೆಳೀತಾ ಇರ್ಬೋದು, ನನಗೆ ಕ್ಯಾನ್ಸರ್ ಏನೇ ಚಿಗುರ್ತಾ ಇದೆ ಅಂತ ಅವರು ಒಂದು ಆಂಗ್ಸೈಟಿ ಇಟ್ಕೊಂಡಿರ್ತಾರೆ. ನೀವು ಡಾಕ್ಟರ್ಸ್ ಹತ್ರ ಫಾಲೋ ಅಪ್ಪಲ್ಲಿ ಇದ್ದಾಗ ನಿಮಗೆ ಟೆಸ್ಟ್ಗಳೆಲ್ಲ ಮಾಡ್ತಾ ಇರ್ತೀವಿ, ಡಾಕ್ಟರ್ಸ್ ಗೊತ್ತಾಗತ್ತೆ ಅದು ಮುಂದೆ ಚಿಗುರ್ತಾ ಇದೆಯಾ ಏನು ಅಂತ. ಸೊ ಅವ್ರು ಹೇಳಿದ್ದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರ ಬಗ್ಗೆ ಒಂದು ಟ್ರಸ್ಟ್ ಫ್ಯಾಕ್ಟರ್ ಅಂದರೆ ಅವ್ರನ್ನ ನಂಬಿ ಅವ್ರು ಹೇಳಿದ್ನ ಫಾಲೋ ಮಾಡಿ. ಯೂಶಲಿ ಡಾಕ್ಟರ್ಸ್ಗೆ ಗೊತ್ತಾಗೋಗುತ್ತೆ ಪ್ರಾಬ್ಲಮ್ಸ್ ಏನಾರೋ ಇದ್ದರೆ. ಈಗ ನೀವು ಫಾಲೋ ಅಪ್ಪಿಗೆ ಹೋದಾಗ ಅವ್ರು ಏನು ಇಲ್ಲ, ನೀವು ಚೆನ್ನಾಗಿದ್ದೀರಾ ಅಂದರೆ ಅದನ್ನ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಒಂದು ಖುಷಿ ಇರಲಿ ನಿಮ್ಮ ಮನಸ್ಸಲ್ಲಿ, ಮುಂದೆ ಬರ್ಬೋದೇನೋ ಅಂತ. ನಿಮ್ಮ ಪ್ರೆಸೆಂಟ್ ಏನಿದೆ, ನಿಮ್ಮ ಇವತ್ತಿನ ದಿನ ನೀವೇನು ಖುಷಿಯಾಗಿದ್ದೀರಾ, ನಿಮಗೆ ಏನು ಆರೋಗ್ಯ ಸಿಕ್ಕಿದೆ ಅದ್ರ ಬಗ್ಗೆ ನಿಮಗೆ ಖುಷಿ ಇರಲಿ. ಮತ್ತೆ ಅನ್ಡ್ಯೂ ವರೀಸ್ ಅಂದರೆ ಅತಿಯಾಗಿ ಮುಂದೆ ಫ್ಯೂಚರ್ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಡಿ. ಕೆಲವ್ರಿಗೆ ಅದು ಸ್ವಲ್ಪ ಆಂಗ್ಸೈಟಿ ಡಿಸಾರ್ಡರ್ ಅಂತಲೇ ಕರಿತೀವಿ. ತುಂಬ ನಿಮ್ಗೆ ಆ ಥರ ಪ್ರಾಬ್ಲಮ್ಸ್ ಅಂದರೆ ನಿಮಗೆ ತುಂಬ ಆತಂಕ ಆಗ್ತಾ ಇದೆ ಅಂದರೆ ಅದನ್ನು ಆಂಕಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡೋದನ್ನ ಮರಿಬೇಡಿ. ನಿಮಗೆ ಸ್ವಲ್ಪ ಸ್ವಲ್ಪ ಸೈಕ್ಯಾಟ್ರಿಕ್ ಹೆಲ್ಪು, ಕೆಲವು ಮೆಡಿಕೇಷನ್ಸು ಅಥವಾ ಕೌನ್ಸಿಲಿಂಗ್ ಮುಖಾಂತರ ನೀವು ಆ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೊಳ್ಬೋದು. ಮತ್ತು ಫೋರ್ತ್ ಮಿಸ್ಟೇಕ್ ಏನು ಅಂದರೆ ತುಂಬ ಅತಿಯಾಗಿ ತಿನ್ನೋದು, ಈಟಿಂಗ್ ಆ್ಯಸ್ ಇಫ್ ದೇರ್ ಇಸ್ ನೋ ಟುಮಾರೋ, ಅಂದರೆ ನಾ ಇವತ್ತೇ ಎಲ್ಲ ನಾವು ತಿಂದ್ಬಿಡ್ಬೇಕು ಅನ್ನೋ ಥರ ತುಂಬ ಅತಿಯಾಗಿ ತಿನ್ನೋದು. ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಏನಾಗಿರುತ್ತೆ, ತುಂಬ ಪ್ರಾಬ್ಲಮ್ಸ್ ಆಗಿರುತ್ತೆ ಅವ್ರಿಗೆ, ಊಟ ಸೇರಿರಲ್ಲ, ನಾಲಿಗೆ ಕೆಟ್ಟೋಗಿರುತ್ತೆ, ಟೇಸ್ಟ್ ಗೊತ್ತಾಗ್ತಾ ಇರಲ್ಲ. ಈ ಥರ ಎಲ್ಲ ಫೇಸ್ ಮುಗಿದು ಚೆನ್ನಾಗಿ ರುಚಿ ಗೊತ್ತಾಗತ್ತಲ್ಲ ಆವಾಗ ಅತಿಯಾಗಿ ತಿನ್ನೋದು ಒಂಥರ, ಈ ಅತಿಯಾಗಿ ತಿನ್ನುವಂಥದ್ದು ಶುರುವಾಗ್ಬಿಡುತ್ತೆ. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ. ನೀವು ಒಂದು ಬ್ಯಾಲೆನ್ಸ್ ಡಯೆಟ್, ಡೈಲಿ ಎಷ್ಟು ಬೇಕೋ ಅಷ್ಟು ತಿನ್ನಿ, ಮತ್ತು ಎಷ್ಟು ತಿಂತೀರಾ ಅಷ್ಟು ವರ್ಕೌಟ್ ಮಾಡಿ, ಅಂದರೆ ಎಕ್ಸಸೈಸು ಸ್ವಲ್ಪ ವಾಕಿಂಗು ಡೈಲಿ ನೀವು ಮಾಡಲೇಬೇಕು. ಕ್ಯಾನ್ಸರ್ ಸರ್ವೈವರ್ಸಲ್ಲಿ ನಾವೇನು ನೋಡ್ತೀವಿ, ಕ್ಯಾನ್ಸರ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮುಗ್ದಿರೋಂಥವ್ರು ಯಾರು ಕೂತೇ ಇರ್ತಾರೆ, ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ, ಯಾರು ವೆಯ್ಟ್ ಗೈನ್ ಆಗ್ತಾ ಇರುತ್ತೆ ಅಂಥವ್ರಿಗೆ ಕ್ಯಾನ್ಸರು ಮತ್ತೆ ಚಿಗುರ್ಕೊಂಡು ಬರೋ ರಿಸ್ಕು ಜಾಸ್ತಿ ಇರುತ್ತೆ. ಸೊ ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ರು ಹುಷಾರಾಗಿರಬೇಕು ಅವ್ರ ವೆಯ್ಟ್ ಬಗ್ಗೆ. ಮತ್ತು ವೆಯ್ಟ್ ಗೈನ್ ಅಂತಂದರೆ ಸ್ವಲ್ಪ ಲಿಮಿಟಾಗಿ ಊಟ ಮಾಡೋದು, ಮತ್ತು ಎಕ್ಸಸೈಸ್ ಡೈಲಿ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಎಕ್ಸಸೈಸು ನಿಮಗೆ ಮಸ್ಟ್ ಆಗಿರುತ್ತೆ. ಸೊ ಇದರಿಂದ ನೀವು ಒಂದು ಹೆಲ್ದಿ ಬಾಡಿ ವೆಯ್ಟು ಮೇಂಟೈನ್ ಮಾಡೋದ್ರಿಂದ ಕ್ಯಾನ್ಸರ್ ಮುಂದೆ ಚಿಗಿರೋದನ್ನು ಸಹ ನಾವು ತಡೆಗಟ್ಬೋದಾಗಿರುತ್ತೆ. ಫಿಫ್ತ್ ಮಿಸ್ಟೇಕ್ ಏನು ಮಾಡ್ತಾರೆ ಪೇಷಂಟ್ಸ್ ಅಂದರೆ, ಅವ್ರಿಗೆ ಇರೋ ಬೇರೆ ಕಾಯಿಲೆಗಳು, ಕ್ಯಾನ್ಸರ್ ಅಲ್ಲದೆ ಇರೋ ಕಾಯಿಲೆಗಳನ್ನೇ ಮರ್ತು ಬಿಡ್ತಾರೆ. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ಮು, ಶುಗರು, ಹೈಪರ್ ಟೆನ್ಷನ್ನು, ಕೊಲೆಸ್ಟ್ರಾಲು, ಬೇರೆ ಎಷ್ಟೊಂದಿಲ್ಲ, ಕೆಲವ್ರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನೆಲ್ಲ ಮರ್ತೇ ಬಿಡ್ತಾರೆ. ಬರೀ ಅವರು ಕ್ಯಾನ್ಸರ್ ಕ್ಯಾನ್ಸರ್ ಅಂತ ಕ್ಯಾನ್ಸರ್ದು ಏನಿದೆ ಅದೆಲ್ಲ ಫಾಲೋ ಮಾಡ್ತಾರೆ, ಮಿಕ್ಕಿದ್ದು ಆ ಡಾಕ್ಟರ್ಸ್ ಹತ್ರ ಹೋಗೋದು ಬಿಟ್ಬಿಡ್ತಾರೆ, ಫಾಲೋ ಅಪ್ಪಲ್ಲೇ ಇರಲ್ಲ. ಸೊ ಕ್ಯಾನ್ಸರ್ ಸರ್ವೈವರ್ಸಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಆಗ್ಬೋದು, ಹಾರ್ಟ್ ಬ್ಲಾಕ್ಸು ಆಗ್ಬೋದು, BP ಶುಗರ್ ಎಲ್ಲ ಅತಿಯಾಗಿರೋದ್ರಿಂದ ಅವ್ರಿಗೆ ಸ್ಟ್ರೋಕ್ ಆಗ್ಬೋದು, ಬೇರೆ ಎಷ್ಟೊಂದು ಪ್ರಾಬ್ಲಮ್ಸು. ಅಂದರೆ ಕ್ಯಾನ್ಸರ್ ಒಂದೇ ಅಲ್ಲ, ನಿಮಗೆ ಬೇರೆ ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನು ಸಹ ನೀವು ಕೇರ್ ತೊಗೊಳ್ಬೇಕು, ಅವ್ರ ಹತ್ರ ಫಾಲೋ ಅಪ್ಗೂ ಹೋಗ್ತಾ ಇರಬೇಕು. ಈ ಬೇರೆ ಕಾಯಿಲೆಗಳು, ಶುಗರು, BP, ಕೊಲೆಸ್ಟ್ರಾಲು, ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ, ಈ 5 ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಖುಷಿಯಾಗಿ, ಆರೋಗ್ಯವಾಗಿ ಮತ್ತು ಸೇಫ್ ಆಗಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಅದನ್ನ ಕಾಮೆಂಟಲ್ಲಿ ಕೇಳೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.